नवग्रह सोसायटी संस्थेचा पहिला लाभांश सभासदांना 10% प्रमाणे वितरण. सोमवार तारीख 16 रोजी संस्थेच्या कार्यालयात संस्थेचा पहिला लाभांश वितरण व पूजा अभिषेक कार्यक्रमाप्रसंगी ते बोलत होते. सन्मान्य नवग्रह मायनॉरिटी अध्यक्ष भरत कुमार अण्णासाहेब खोत अवरे हागू इथं नम्म शमलिंगवाडी ग्रामदल्ली अत्यंत तरुण पिढी एल्ल इवरु कूडि ಒಂದು ಮೈನಾರಿಟಿ ಕೇವಲ 5 ವರ್ಷದಲ್ಲಿ ಅತ್ಯುತ್ತಮ ರೀತಿಯಿಂದ ಇದು ಮಾಡಿ ಬ್ಯಾಂಕನ್ನು ಪ್ರಗತಿಯಲ್ಲಿ ತಂದು ಬಹುಮತ ಇದರಿಂದ ಈಗ ಹೆಚ್ಚಿನ ಹೆಚ್ಚು ಲಾಭಾಂಶ ಪಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳು. ಇದೇ ಪ್ರಕಾರ ಈ ಬ್ಯಾಂಕು ಉತ್ತಮೋತ್ತಮವಾಗಿ ಪ್ರಗತಿ ಆಗ್ತಾ ಹೋಗಲಿ ಅಂತ ನಾನು ಹಾರೈಸಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸಕಾಳಿ 8 ವಾಜತಾ 1008 ಭಗವಾನ್ ಚಂದ್ರಪ್ರಭು ದಿಗಂಬರ್ ಜೈನ್ ಮಂದಿರಾತುನ್ ಮೂರ್ತಿ व आरिका 105 सुयोग मती माताजी व सहसंग आगमन कार्यक्रम झाला. या माताजींचा पादपूजन अध्यक्ष भरतकुमार खोत यांनी केले तर पंडित दीपक उपाध्ये यांच्या पौरोहित्याखाली श्री 1008 चंद्रप्रभू भगवान यांचा विधिवतपणे पूजा महाअभिषेक उपाध्यक्ष सुनील हेरगे संचालक ऋषभ खोत यांच्या हस्ते करण्यात आला. PKPSचे संचालक सुभाष पाटील अजित खोत रावसाहेब नागावे अण्णासाहेब तपकिरे बाबासाहेब खनकनावर सुभाष शिरगुप्पे शांतीनाथ कोरुचे राहुल खोत विजय खोत सिकंदर मुजावर यांच्या प्रमुख उपस्थित लाभांश वितरण करण्यात आला. यावेळी अधिक माहिती देताना भरतकुमार खोत म्हणाले, गेल्या 5 वर्षांपूर्वी या संस्थेची स्थापना करण्यात आली असून कमी वेळेत अधिक योजना राबून सर्वसामान्यांना आर्थिक न्याय देण्याचा काम केले आहे. आज संस्थेत 592 सभासद असून शेअर भांडवल 13,36,300, ठेवी 8,88,82,000, निधी 51,34,721 तर कर्ज वितरण 5,97,72,390 रुपये इतके करण्यात आला असून संस्थेस 16,20,952 रुपयांचा नफा झाला आहे. सभासदांना 10% प्रमाणे आजपासून लाभांश वितरण करण्यात येत आहे. ತಮಗೆ ಹೇಳೋದಾದರೆ ತಮ್ಮೆಲ್ಲರ ಇಚ್ಛೆಯ ಪ್ರಕಾರ ತಮ್ಮೆಲ್ಲರ ಅಪ್ಪಣೆಯ ಪ್ರಕಾರ 5 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ದಿನಾಂಕ 18/6/2018 ಈ ಸಂಸ್ಥೆಯು ಪ್ರಾರಂಭವಾಗಿದ್ದು ಕಳೆದ 5 ವರ್ಷದಲ್ಲಿ ಸತತ ಪ್ರಗತಿ ಪಥದಲ್ಲಿ ನಡೆಯುತ್ತಿದೆ. ಈ ಸಂಸ್ಥೆಯಲ್ಲಿ ನಾವು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕಟ್ಟಿದ್ದೇವೆ. ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ನಾವು ಲಾಭ ವಿತರಣೆಯನ್ನು ಮಾಡುತ್ತಿದ್ದೇವೆ ಹಾಗೂ ಅತ್ಯಂತ ಹೆಚ್ಚಿನ ಬಡ್ಡಿದರದಲ್ಲಿ ನಾವು ಜನರಿಗೆ FD ಮೇಲೆ ಡಿಪಾಸಿಟ್ ಮೇಲೆ ನಾವು ಬಡ್ಡಿದರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಬಂದಿದ್ದೇವೆ. ಈಗ ಈ ಕಳೆದ ವರ್ಷ 2022-23 ಆಡಿಟ್ ಪ್ರಕಾರ ನಾವು ಎಲ್ಲರೂ ಚರ್ಚೆ ಮಾಡಿ ನಾವು ಎಲ್ಲ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಸಿಬ್ಬಂದಿ ವರ್ಗದವರು ಅದೇ ರೀತಿ ನಮ್ಮ ಆಡಿಟರ್ ಅವರ ಎಲ್ಲ ಚರ್ಚೆ ಮಾಡಿ ಈ ವರ್ಷ ನಾವು ಲಾಭಾಂಶವನ್ನು ವಿತರಣೆ ಮಾಡುವುದೆಂದು ನಾವು ವಿಚಾರ ಮಾಡಿದಾಗ ಅವರು ಕುಲಂಕುಷವಾಗಿ ಎಲ್ಲ ಪರಿಷ್ಕರಣೆ ಮಾಡಿ ಸುಮಾರು 10%ವರೆಗೆ ಈ ವರ್ಷ ಲಾಭಾಂಶ ಕೊಡಲಿಕ್ಕೆ ನಡೀತದೆ ಅಂತ ಅವರು ತಿಳಿಸಿದಾಗ ಇದೇ ವರ್ಷ ನಾವು 10% ನಾವು ಲಾಭಾಂಶ ಕೊಡೋದಾಗಿ ನಾವೆಲ್ಲರೂ ಚರ್ಚೆ ಮಾಡಿ ನಾವು ನಮ್ಮ ಜನರಲ್ ಮೀಟಿಂಗ್ನಲ್ಲಿ ನಮ್ಮ ಲಾಭಾಂಶವನ್ನು ಈ ವರ್ಷ ಕೊಡುತ್ತೇವೆ ಎಂಬುದರ ಬಗ್ಗೆ ನಾವು ಘೋಷಣೆ ಮಾಡಿದ್ದೀವಿ. ಅದೇ ಪ್ರಕಾರ ಇವತ್ತು ಮಹಾನವಮಿಯ ಈ ಶುಭ ಗಳಿಗೆಯಲ್ಲಿ ಈ ಲಾಭಾಂಶ ವಿತರಣೆಯನ್ನು ಮಾಡುವುದೆಂದು ವಿಚಾರ ಮಾಡಿ ಇವತ್ತು ನಾವು ಬೆಳಗ್ಗೆ ಜಿನೇಶ್ವರ ಭಗವಂತರ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜ್ಯ ಮಾತಾಜಿಯವರ ಪಾದಪೂಜೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇವತ್ತು ನಾವು ಲಾಭಾಂಶ ವಿತರಣೆಯನ್ನು ಮಾಡುವುದಾಗಿ ಎಲ್ಲರಿಗೆ ತಿಳಿಸಲು ಅತ್ಯಂತ ಹೆಮ್ಮೆ ಅನಿಸುತ್ತದೆ. ಅದೇ ರೀತಿ ಈಗ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಎಲ್ಲ ಡಿಪಾಸಿಟರು ಹಾಗೆ ಸಾಲಗಾರರ ಎಲ್ಲ ಸರಿಯಾದ ವೇಳೆಗೆ ಸಾಲವನ್ನು ಮರುಪಾವತಿ ನಮ್ಮ ಸಂಸ್ಥೆಯು ಲಾಭದಾಯದಲ್ಲಿ ಹೋಗುವಂತೆ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ನಿಮ್ಮ ಎಲ್ಲ ಸಹಾಯ ಸಹಕಾರ ನಮಗೆ ದೊರಕಲಿ ಮತ್ತು ಮುಂದಿನ ಬರುವಂಥ ವರ್ಷಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲಾಭಾಂಶವನ್ನು ವಿತರಣೆ ಮಾಡುವುದಾಗಿ ನಮ್ಮ ಭಗವಂತ ಶಕ್ತಿಯನ್ನು ಕೊಡಲಿ ಹಾಗೂ ನಿಮ್ಮ ಸಹಾಯ ಸಹಕಾರವನ್ನು ನಮಗೆ ದೊರಕಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಯಾವೇಳಿ ಸಂಸ್ಥೆಯ ಉಪಾಧ್ಯಕ್ಷ ಸುನೀಲ್ ಹೆರಿಗೆ ಸಂಚಾಲಕ ಪುಷ್ಪದಂತ ಜನಾಜ್ ಪೋಪಟ್ ಉದ್ಗಾವೆ ಶೀತಲ್ ಶಿರುಗುಪ್ಪೆ ಅಭಿಜಿತ್ ಖೋತ್ ರವೀಂದ್ರ ಮೋಳೆ ಅಮಿತ್ ಸೋಗುಲೆ ನೇಮಿನಾಥ್ ಮಗ್ದುಮ್ ಬಾಬಾಸಾಹೇಬ್ ಮಕಾಂದಾರ್ ಸೊ ಪದ್ಮಾವತಿ ಖೋತ್ ಸೊ ಅಸ್ಮಿತಾ ಶಿರುಗುಪ್ಪೆ ಯಾಂಚಾಸಹ ಪೂಜಾ ಹೆಬ್ಬಾಳೆ ಪ್ರದೀಪ್ ಕೋರುಚೆ ಸಭಾಸದ್ವ ಕರ್ಮಚಾರಿ ವರ್ಗ ಉಪಸ್ಥಿತ ಹೋತೆ.
व्यवस्थापक अक्षय वडेर यांनी स्वागत केले तर आभार भरतेश लगमनवर यांनी मानले।